ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಪುರ ವಿಧಾನಸಭಾ ಕ್ಷೇತ್ರ ಶರಣಪ್ಪ ದರ್ಶನಪುರ ಇಲ್ಲಿ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನಿಂದ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಶರಣಬಸಪ್ಪ ಪಾಟೀಲ್ ದರ್ಶನಾಪುರ ಅವರಿಗೆ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಬಿಜೆಪಿಯಿಂದ ಗುರುಪಾಟೀಲ್ ಶಿರ್ವಾಳ ಜೊತೆಗೆ ಅಮ್ಲಿನ್ ರೆಡ್ಡಿ ಯಾಳ್ಗಿ ಸೊ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ ನೋಡ್ಬೇಕು ಇಬ್ರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಆಗ್ಬಹುದು ಎಕ್ಸ್ ಎಮ್ ಎಲ್ ಎ ಗುರುಪಾಟೀಲ್ ಶಿರ್ವಾಳ ಅವ್ರ ಜೊತೆಗೆ ಅಮ್ಲಿನ್ ರೆಡ್ಡಿ ಅಮೀನ್ ರೆಡ್ಡಿ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿಯಲ್ಲೇ ಒಂದು ರೀತಿ ಗೊಂದಲ ಅಂತ ಕಾಣಿಸ್ತದೆ ಯಾರಿಗೆ ಟಿಕೆಟ್ ಕೊಡ್ಬೋದು ಅಂತ ಟಿಕೆಟ್ ಫೈಟ್ ಜೆ ಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಜೊತೆಗೆ ಕ್ಲಿಯರ್ ಆಗಿದೆ ಬೇರೆ ಯಾರೂ ಟಿಕೆಟಲ್ಲಿ ಕೊಡೋಂಥ ಚಾನ್ಸ್ ಇಲ್ಲ ಸಿಟ್ಟಿಂಗ್ ಎಮ್ ಎಲ್ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಶರಣಬಸಹ ಪಾಟೀಲ್ ದರ್ಶನಪುರ ಇರೋದ್ರಿಂದ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಶಹಪುರ ಕ್ಷೇತ್ರ ಕಾಂಗ್ರೆಸ್ನ ಶರಣಪ್ಪ ಶರಣ ಪಾಟೀಲ್ ದರ್ಶನಾಪುರ ಪರವಾಗಿ ಇದೆ ಅಂದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವು ಯಾರಿಗಾಗಬಹುದು ಟಿಕೆಟ್ ಬಿಜೆಪಿಯಲ್ಲಿ ಇಲ್ಲ ಇಲ್ಲಿ ಗುರುಪಾಟೀಲ್ ಶಿವಾಳ ಕೆಜೆಪಿಯಿಂದ ಕೆಂಡಡಾ ಗೆದ್ದಿದ್ರು ಹದಿಮೂರಲ್ಲಿ ಹದಿಮೂರರಲ್ಲಿ ಶರಣಬಸಪ್ಪ ಪಾಟೀಲ್ ದರ್ಶನಾಪುರ ಅವರು ಸೋಲ್ಸಿದ್ರು ಈ ಬಾರಿ ಇಲ್ಲಿ ಗುರುಪಾಟೀಲ್ ಶಿವಾಳ ಕೂಡ ಕೇಳ್ತಾ ಇದ್ರೆ ಅಮೀನ್ ರೆಡ್ಡಿ ಆಳಿ ಕೂಡ ಕೇಳ್ತಾ ಇದ್ದಾರೆ ಅಮೀನ್ ರೆಡ್ಡಿ ಆಳಿ ಅವರ ಹಣ ಬಲ್ಲ ಇನ್ನೊಂದು ಕಚರ್ಗಳು ಇದೆ ಬಟ್ ಇಲ್ಲಿ ಏನೇ ಬಿಜೆಪಿ ಸದಸ್ಯ ಸನ್ನಿವೇಶದಲ್ಲಿ ಸರ್ಕಸ್ ಮಾಡಿದ್ರು ಕಾಂಗ್ರೆಸ್ನ ಬಸಪ್ಪ ಪಾಟೀಲ್ ದರ್ಶನಾಪುರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾವ ರೀತಿ ಡೌಟ್ ಇಲ್ಲ ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ ಚೇಂಜಸ್ ಚೆನ್ನಾಗ್ಲಿ ಹೇಳಿದೆ ಯಾವ ಮಟ್ಟಿಗೆ ಚೇಂಜಸ್ ಬಯಸ್ತಾರೆ ಗೊತ್ತಿಲ್ಲ ಬಟ್ ಇಲ್ಲೇನ ಆತರದ್ದು ಬಿಜೆಪಿ ಪರವಾದ ದೊಡ್ಡ ಅಲೆ ಅಂತ ಏನಿಲ್ಲ ಕಾಂಗ್ರೆಸ್ಗೆ ಭಾರಿ ವಿರೋಧ ಅಂತ ಏನಿಲ್ಲ ಹಾಗಾಗಿ ನ ಸಣ್ಣ ಪಾಟೀಲ್ ದರ್ಶನ ಅವರು ಸಣಬಸ ದರ್ಶನ ಅವರು ಮನ್ನಣೆನ ಕಾಯ್ಕೊಂಡಿದ್ದಾರೆ ಕ್ಷಣಕ್ಕೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ